ತಂಡವನ್ನು ಗೆಲ್ಲಿಸಲಿಕ್ಕೆ ಶತ ಪ್ರಯತ್ನವನ್ನು ಮಾಡುತ್ತಾ ಇದ್ದಾರೆ. ಅದ್ಯಾವ ತಂಡಕ್ಕೆ ನಾಳೆ ನಡೆಯುವ ಫೈನಲ್ ಪಂದ್ಯ ಕೂಟದಲ್ಲಿ ವಿಜಯದ ಲಕ್ಷ್ಮಿ ಒಲಿತಾಳೆ ಕಾದು ನೋಡಬೇಕಷ್ಟೇ. ಪ್ರಥಮ ಬಹುಮಾನವಾಗಿ ರಾಕ್ ಸ್ಟಾರ್ಸ್ ನ ಸಂಘಟಕರು 33333 ನಗದು ಹಾಗೂ ಅತ್ಯಾಕರ್ಷಕ ಟ್ರೋಫಿ ಹಾಗೂ ದ್ವಿತೀಯ ಬಹುಮಾನವಾಗಿ 22222 ನಗದು ಹಾಗೂ ಅತ್ಯಾಕರ್ಷಕ ಟ್ರೋಫಿಯ ಜೊತೆಗೆ ಸರಣಿ ಸರ್ವೋತ್ತಮ ಪ್ರಶಸ್ತಿ ಅಂದ್ರೆ ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿಗಾಗಿ ಅತ್ಯಾಕರ್ಷಕ ಟ್ರೋಫಿ ಹಾಗೂ ನಗದನ್ನು ಸಹ ನೀಡ್ತಾ ಇದ್ದಾರೆ. ಆ ನಗದು ಸಹ ಪ್ರಶ್ನಾತೀತವಾಗಿದೆ. ನಾಳೆ ನಡೆಯುವ ಒಂದು ಫೈನಲ್ ಪಂದ್ಯ ಮುಗಿದ ಬಳಿಕವಷ್ಟೇ ಆ ನಗದು ಎಷ್ಟು ಅಂತ ಗೊತ್ತಾಗಲಿಕ್ಕಿದೆ. ಮುಖ್ಯ ಅತಿಥಿಗಳು ಆಟಗಾರರ ಮುಖ ಪರಿಚಯ ಮಾಡ್ಕೊಳ್ತಾ ಇದ್ದಾರೆ. ತಮ್ಮ ಎಷ್ಟೇ ಕೆಲಸ ಕಾರ್ಯಗಳಿದ್ರೂ ಸಹ ಬದಿಗೊತ್ತಿ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನ ವೀಕ್ಷಣೆಯನ್ನ ಸುಮಾರು 1-2 ಗಂಟೆ ಮೀಸಲಿಟ್ಟು ನಮ್ಮೊಂದಿಗೆ ಪಂದ್ಯದ ವೀಕ್ಷಣೆಯಲ್ಲಿ ತೊಡಗಿಸಿಕೊಂಡಿದ್ರು. ಅವರಿಗೆ ರಾಕ್ ಸ್ಟಾರ್ಸ್ನ ಸಂಘಟಕರ ಪರವಾಗಿ, ಕ್ರೀಡಾಭಿಮಾನಿಗಳ ಪರವಾಗಿ, ಕ್ರೀಡಾಪಟುಗಳ ಪರವಾಗಿ ಹೃದಯ ಸ್ಪರ್ಶಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ತಮ್ಮೆಲ್ಲರ ಸಹಕಾರ ಪ್ರೀತಿ ರಾಕ್ ಸ್ಟಾರ್ಸ್ನ ಸಂಘಟಕರ ಮೇಲಿರಲಿ. ಇದೇ ರೀತಿಯ ಮುಂದಿನ ದಿನಗಳಲ್ಲಿ ಆಶೀರ್ವದಿಸಿ ಪ್ರೋತ್ಸಾಹಿಸಿ ಅಂತ ಕೋರ್ಕೊಳ್ತಾ ಇದ್ದೇವೆ. ಧನ್ಯವಾದಗಳು ಸರ್. ನಿದ್ದೆಯ ಸಮ ಮೀರ್ತಾ ಇದ್ರೂ ಸಹ ನಮ್ಮೊಂದಿಗೆ ಇದ್ದು ಪಂದ್ಯದ ವೀಕ್ಷಣೆಯನ್ನು ಮಾಡಿದ್ದೀರಿ. ನಾವೆಲ್ಲರೂ ಸಹ ಚಿರಋಣಿಯಾಗಿರ್ತೇವೆ. ತಮ್ಮೆಲ್ಲರ ಸಹಕಾರ ಅತ್ಯಗತ್ಯ ಸರ್ ಅಂತ ಕೋರ್ತಾ ಮುಂದಿನ ಪಂದ್ಯಕ್ಕಾಗಿ ಗೋಕುಲ್ ಲವನ್ ಹಾಗೂ ಮಾಸ್ತಿ, ಈಗಾಗಲೇ ಗೋಕುಲ್ ಲವನ್ ತಂಡದ ನಾಯಕ ಟಾಸ್ ಅನ್ನು ಜಯಿಸಿ ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಳ್ತಾ ಇದ್ದಾರೆ. ದಯವಿಟ್ಟು ಶೀಘ್ರಗತಿಯಲ್ಲಿ ಕ್ಷೇತ್ರ ರಕ್ಷಣೆಯನ್ನ ಸಿದ್ಧತೆ ಪಡಿಸ್ಕೊಳ್ಳಿ ಅಂತ ಕೋರ್ತಾ ಇದ್ದೇವೆ. ಸಮಯ ಮೀರ್ತಾ ಇದೆ. ಸಾಕಷ್ಟು ಪಂದ್ಯ ಕೂಟಗಳು ಇನ್ನೂ ಸಾಗ್ಲಿಕ್ಕಿದೆ. ಈ ಅಂಶವನ್ನ ಗಮನದಲ್ಲಿಟ್ಟುಕೊಂಡು ಶೀಘ್ರಗತಿಯಲ್ಲಿ ನಿರ್ಣಾಯಕರು ಪಂದ್ಯವನ್ನ ಪ್ರಾರಂಭಿಸಿ ಅಂತ ಸೂಚನೆಯನ್ನ ನಿರ್ಣಾಯಕರ ಸಂಘಟಕರ ಪರವಾಗಿ ಕೋರ್ಕೊಳ್ತಾ ಇದ್ದೇವೆ. ಮನೆಯಲ್ಲೇ ಕುಳಿತು ನೇರ ಪ್ರಸಾರವನ್ನ ವೀಕ್ಷಿಸಬಹುದಾಗಿದೆ. ಈ ಒಂದು ನೇರ ಪ್ರಸಾರವನ್ನ ರಾಜ್ಯದ, ರಾಷ್ಟ್ರದ, ಅಂತಾರಾಷ್ಟ್ರ ಮಟ್ಟದ ಪ್ರತಿಷ್ಠಿತ ಸಂಸ್ಥೆ ವೈ ಸ್ಪೋರ್ಟ್ಸ್ ಸಂಸ್ಥೆ ಜವಾಬ್ದಾರಿಯನ್ನು ಹೊತ್ತು ಸುಸಜ್ಜಿತವಾಗಿ ಸುಸಲ್ಲಿತವಾಗಿ ಈ ಒಂದು ನುರಿತ ಛಾಯಾಗ್ರಾಹಕರನ್ನು ಹೊಂದಿರತಕ್ಕಂಥ ಒಂದು ವೈ ಸ್ಪೋರ್ಟ್ಸ್ ಸಂಸ್ಥೆ ಯಶಸ್ವಿಯಾಗಿ ಒಂದು ಕಾಡ್ಗೋಡಿಯ ಮೈದಾನದಲ್ಲಿ ನೇರ ಪ್ರಸಾರವನ್ನು ಬಿತ್ತರಿಸ್ತಾ ಇದೆ. ಈಗಾಗಲೇ ಗೋಕುಲ್ ಲವನ್ ತಂಡದ ಕ್ಷೇತ್ರ ರಕ್ಷಕರು ಕ್ಷೇತ್ರ ರಕ್ಷಣೆಯಲ್ಲಿ ತಲ್ಲೀನರಾಗ್ತಾ ಇದ್ದಾರೆ. ಮಾಸ್ತಿ ತಂಡದ ಆರಂಭಿಕ ದಾಂಡಿಗರು ಈಗಾಗಲೇ ಅಂಕಣದ ಒಳ ಪ್ರವೇಶ ಆಗ್ತಾ ಇದೆ. ದಯವಿಟ್ಟು ಎರಡೂ ತಂಡದ 9ನೇ ಆಟಗಾರ ಶೀಘ್ರಗತಿಯಲ್ಲಿ ನಮ್ಮೊಂದಿಗೆ ಕೂಡಿಕೊಳ್ಳಿ ಅಂತ ಸೂಚನೆಯನ್ನು ನೀಡುತ್ತಾ ಇದ್ದೇವೆ. ಎಲ್ಲಿವರೆಗೆ ತಾವು ಬರಲ್ವೋ ಅಲ್ಲಿವರೆಗೆ ಪಂದ್ಯ ಪ್ರಾರಂಭ ಆಗಲ್ಲ, ಗಮನದಲ್ಲಿಟ್ಕೊಳ್ಳಿ. ಎರಡೂ ತಂಡದ 9ನೇ ಆಟಗಾರ ಶೀಘ್ರಗತಿಯಲ್ಲಿ ನಮ್ಮೊಂದಿಗೆ ಕೂಡಿಕೊಳ್ಳಿ ಅಂತ ಸೂಚನೆಯನ್ನು ನೀಡುತ್ತಾ ಇದ್ದೇವೆ. ಸ್ಟ್ರೈಟ್ ಅಂಪೈರ್ ಆಗಿ ರಾಜ್ಯ ಮಟ್ಟದಲ್ಲಿ ರಾಜ್ಯದ ಮೂಲೆ ಮೂಲೆಯಲ್ಲಿ ತನ್ನದೇ ಆದಂತಹ ಹೆಸರನ್ನ ಮಾಡಿರ್ತಕ್ಕಂಥ ನಿರ್ಣಾಯಕ ಪಾತ್ರದಲ್ಲಿ ವೈಶಿಷ್ಟ್ಯತೆಯಲ್ಲಿ ಹೆಸರುವಾಸಿಯಾಗಿರುವಂತಹ ಮದನ್ ಮಡಿಕೇರಿಗೆ ಪ್ರಬಲ ಪೈಪೋಟಿಯನ್ನ ನೀಡಬಲ್ಲಂತ ಒಬ್ಬ ಪ್ರತಿಷ್ಠಿತ ಅತ್ಯುತ್ತಮವಾದಂತಹ ಡ್ಯಾನ್ಸಿಂಗ್ ಅಂಪೈರ್ ಖ್ಯಾತಿಯ ಬಾಗಲೂರು ಶೇಖರ ಸ್ಟ್ರೈಟ್ ಅಂಪೈರ್ ಆಗಿ ಹಾಗೂ ಲೆಗ್ ಅಂಪೈರ್ ಆಗಿ ಇಮ್ತಿಯಾಸ್, ದೂರದ ಮಂಡ್ಯದ ಇಮ್ತಿಯಾಸ್ ರವರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಯಾರೂ ಸಹ ಕೂತ್ಕೋಬೇಡಿ, ನಿಂತ್ಕೊಳ್ಬೇಡಿ ಅಂತ ಕೋರ್ತಾ ಇದ್ದೇವೆ. ನೇರ ಪ್ರಸಾರ ಸಾಕ್ತಾ ಇದೆ, ಅಡಚಣೆಯನ್ನ ಮಾಡಬೇಡಿ, ನಮ್ಮೊಂದಿಗೆ ಸಹಕರಿಸಿ ಅಂತ ವಿನಮ್ರತೆಯಿಂದ ವಿನಂತಿಯಿಂದ ಬೇಡ್ಕೊಳ್ತಾ ಇದ್ದೇವೆ.
ಎಸತಗಾರ ಹನುಮಂತ ಅಗಲವಾದ ಚೆಂಡು ಅತಿರಿಕ್ತ ಓಟದ ಸೇರ್ಪಡೆ ಆಗ್ತಾ ಇದೆ ತಟ್ಟಿ ಮುಟ್ಟೆ ಓಟವನ್ನ ಕಸಿಯಲು ಹೋದ್ರು ಆದ್ರೆ ಅತ್ಯುತ್ತಮವಾದಂತಹ ಕ್ಷೇತ್ರ ರಕ್ಷಣೆ ತನ್ಮೂಲಕವಾಗಿ ಕೇವಲ ಒಂದು ಓಟವನ್ನು ಮಾತ್ರ ಪಡ್ಕೊಳ್ತಾ ಇದ್ದಾರೆ ಮತ್ತೊಮ್ಮೆ ದಾಂಡು ಚೆಂಡಿನ ಸಂಪರ್ಕ ಇಲ್ಲ ಚುಕ್ಕಿ ಎಸೆತವಾಗಿ ಮಾರ್ಪಡ್ತಾ ಇದೆ ಇದು ಪ್ರಥಮ ಅವರ್ನ ಚಾಲ್ತಿಯಲ್ಲಿ ಎಸ್ಕರ್ ವಿಭಾಗದಲ್ಲಿ ಹನುಮಂತ ಸ್ಟ್ರೈಕಿಂಗ್ ವಿಭಾಗದಲ್ಲಿ ಬಾಲಾಜಿ ಅಲಿಯಾಸ್ ಲಡ್ಡು ಕ್ಷಮಿಸಿ ಲಡ್ಡು ಸುಂದರತ ಎಸ್ಕರ್ಗೆನ ತೋರ್ಪಡಿಸ್ತಾ ಇದ್ದಾರೆ ಹನುಮಂತರವರು ಮತ್ತೊಮ್ಮೆ ತಟ್ಟಿ ಮುಟ್ಟಿ ಎರಡೂವರೆ ಓಟದ ಹೆಚ್ಚುವರಿ ಸೇರ್ಪಡೆ ಆಗ್ತಾ ಇದೆ ಲಡ್ಡುರವರ ಖಾತೆ ತೆರವಾಗ್ತಾ ಇದೆ ಈಗಾಗಲೇ ಎರಡು ಓಟದ ಹೆಚ್ಚುವರಿ ಸೇರ್ಪಡೆ ಅವರ ಖಾತೆಗೆ ಹಾಗೂ ಅವರ ತಂಡಕ್ಕೆ ಶಾರ್ಟ್ ಆಗಿ ಬಿದ್ದಂತ ಚೆಂಡು ಪುಲ್ ಮಾಡುವ ಯತ್ನ ಸರಿಯಾದ ಸಂಪರ್ಕ ಇಲ್ಲ ದಾಂಡಿನಿಂದ ಮತ್ತೊಮ್ಮೆ ಚುಕ್ಕಿ ಎಸೆತ ಸುಂದರ ದಾಸ್ಕಾರ್ಗೆನ ತೋರ್ಪಡಿಸ್ತಾ ಇದ್ದಾರೆ ಹನುಮಂತರವರು ಮತ್ತೊಮ್ಮೆ ಬಹುಶಃ ಲೆಗ್ ಬಾಯ್ಸ್ ಆಗ್ತಾ ಇದೆ ಯಾವುದೇ ಒಂದು ಓಟದ ಅವಕಾಶವನ್ನ ಮಾಡಿಕೊಡ್ತಲ್ಲ ಇಲ್ಲಿ ಹನುಮಂತರವರೊಂದು ಅತ್ಯುತ್ತಮವಾದಂತ ಎಸ್ಕಾರಿಕೆ ಓವರ್ನ ಮುಕ್ತಾಯ ಪ್ರಥಮ ಓವರ್ನ ತರುವಾಯ ತಂಡದ ಒಟ್ಟುಮೊತ್ತ ಕೇವಲ ಮೂರು ಓಟಗಳು ಇನ್ನು 18 ಎಸೆತಗಳು ಬಾಕಿ ಉಳಿತಾ ಇದೆ ಇನ್ನಿಂಗ್ಸ್ ಮುಕ್ತಾಯಗೊಳ್ಳಿಕ್ಕೆ ಹೊಸ ಎಸೆತಗಾರ ಯತೀಶ್ ರವರ ಎಂಟ್ರಿ ಆಗ್ತಾ ಇದೆ ದಯವಿಟ್ಟು ಪಂದ್ಯ ಪ್ರಾರಂಭಿಸಿ ಸರ್ ಸಮಯದ ಅಭಾವ ಇದೆ ಸ್ಟ್ರೈಕಿಂಗ್ ಭಾಗದಲ್ಲಿ ಬಾಲಾಜಿ ಎಸ್ಕಾರಿಕ ಭಾಗದಲ್ಲಿ ಯತೀಶ್ ಸುಂದರತ ಆಟ ತಟ್ಟಿ ಮುಟ್ಟಿ ಓಟವನ್ನು ಕಸಿಲೋದ್ರು ಆದ್ರೆ ಅತ್ಯುತ್ತಮವಾದಂತಹ ಕ್ಷೇತ್ರ ರಕ್ಷಣೆ ತನ್ನ ಮೂಲಕ ಡಾಟ್ ಡೆಲಿವರಿ ಆಗ್ತಾ ಇದೆ ಚುಕ್ಕೆ ಸತ ಸುಂದರತ ಎಸೆತ ಒಳ ತಿರುವು ಪಡ್ಕೊಳ್ತಾ ಇದೆ ಚೆಂಡು ಡಾಟ್ ಡೆಲಿವರಿ ಜಾನ್ ಮ್ಯಾಸ್ಕರ್ಗೆ ತೋರ್ಪಡಿಸ್ತಾ ಇದ್ದಾರೆ ಹನುಮಂತ್ ಯತೀಶ್ ರವರು ಉದ್ದರೆ ಆಘಾತ ಆಗ್ತಾ ಇದೆ ತನ್ನ ಮೂಲಕ ಬಾಲಾಜಿರವರ ಉದ್ದರೆಯನ್ನ ಕಳ್ಕೊಳ್ತಾ ಇದೆ ಮಾಸ್ತಿ ಆಟಗಾರ ಬಾಲಾಜಿರವರ ಉದ್ದರಿ ಕಳ್ಕೊಳ್ತಾ ಇದೆ ಹೊಸ ಆಟಗಾರ ಅರುಣ್ನ ಎಂಟ್ರಿ ಆಗ್ತಾ ಇದೆ ಎಸ್ಕರ್ ವಿಭಾಗದಲ್ಲಿ ಯತೀಶ್ ಸ್ಟ್ರೈಕರ್ ವಿಭಾಗದಲ್ಲಿ ಅರುಣ್ ಸುಂದರತ ಎಸೆತ ಅಷ್ಟೇ ಜಾಣ್ಮೆ ಆಟ ಯಾವುದೇ ಒಂದು ಓಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಲ್ಲ ಚುಕ್ಕಿ ಎಸೆತವಾಗಿ ಮಾರ್ಪಡ್ತಾ ಇದೆ ಮತ್ತೊಮ್ಮೆ ಡಾಟ್ ಡೆಲಿವರಿ ಮತ್ತೊಮ್ಮೆ ಯತೀಶ್ ಅರುಣ್ ರವರಿಗೆ ಸುಂದರತ ಹೊಡೆತ ಕವರ್ ತಗೊಂಡು ಚಾನ್ಸ್ ಆಗ್ತದೆ ಬೌಂಡರಿ ಅರುಣ್ ರವರ ದಾಂಡಿನಿಂದ ಬೌಂಡರಿ ಸಿಡಿತಾ ಇದೆ ಓವರ್ನ ಮುಕ್ತ ಎರಡು ಓವರ್ನ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ ಏಳರ ಕಡೆ ಸಾಕ್ತಾ ಇದೆ ಕೊನೆ 12 ಚೆಂಡು ಬಾಕಿ ಉಳಿತಾ ಇದೆ ಇನ್ನಿಂಗ್ಸ್ ಮುಕ್ತಾಯಗೊಳ್ಳಿಕ್ಕೆ ಪ್ರತಿ ಪಂದ್ಯಾಕೂಟ 4 ಓವರ್ನಿಂದ ಕೂಡಿರ್ತದೆ ಗಮನಿಸ್ಕೊಳ್ಳಿ ಆಟಗಾರರು ಹೊಸ ಎಸೆತಗಾರ ಸರ್ ದಯವಿಟ್ಟು ಸಮಯದ ಅಭಾವ ಇದೆ
ಪಂದ್ಯವನ್ನ ಬೇಗ ಪ್ರಾರಂಭಿಸಿ ಅಂತ ಕೋರ್ಕೊಳ್ತಾ ಇದ್ದೆ. ಮೋಹನ್ ರವರ ಎಂಟ್ರಿ ಆಗ್ತಾ ಇದೆ. ಸುಂದರತ ಸೇತ, ಜಾಣ್ಮಯ ಸೇತ, ಬಲವಾದ ಮನವಿ, ಮನವಿಗೆ ಪುರಸ್ಕಾರ. ಅರುಣ್ ರವರ ಉದ್ದರಿ ನೆಲೆಕೊಳ್ಳುತ್ತಾ ಇದೆ. ಹೊಸ ಆಟಗಾರ ವಿಶ್ವನ ಎಂಟ್ರಿ ಆಗ್ತಾ ಇದೆ. ಡಾಕ್ಟರ್ ಟಿಲ್ವರಿ ಮತ್ತೊಮ್ಮೆ ಈಗಾಗಲೇ ಪ್ರಥಮ ಸಫಲತೆ ಮೋಹನ್ ರವರ ಖಾತೆಗೆ. ಅತಿರಿಕ್ತ ಓಟದ ಸೇರ್ಪಡೆ ಆಗ್ತಾ ಇದೆ. ಡಾನ್ಸಿಂಗ್ ಅಂಪೈರ್ ಶೇಖರ್ ಅವರಿಂದ ಸುಂದರತ ಹೊಡೆತ ಕವರ್ಸ್ ತಗಡೆ ಚಾನ್ಸ್ ಆಗ್ತದೆ. ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ ತನ್ನ ಮೂಲಕವಾಗಿ ಯಾವುದೇ ಒಂದು ಓಟವನ್ನು ಬಿಟ್ಕೊಡ್ತಾ ಇಲ್ಲ. ಡಾಕ್ಟರ್ ಡಿಲಿವರಿ ಅಂಕಿ ಅಂಶ ಪಟ್ಟಿಯಲ್ಲಿ ಸೇರ್ಕೊಳ್ತಾ ಇದೆ. ಜಾಣ್ಮಯಸ್ಕಾರಿಕೆ ಮೋಹನ್ ರವರಿಂದ ಮತ್ತೊಮ್ಮೆ ಒಳ ತಿರುವು ಪಡ್ಕೊಳ್ತಾ ಇದೆ. ಚೆಂಡು ನೇರವಾಗಿ ಗೂಟ ರಕ್ಷಕನ ಬೊಗಸೆಯಲ್ಲಿ ಚೆಂಡು ಸೇರ್ತಾ ಇದೆ. ಡಾಕ್ಟರ್ ಟಿಲ್ವಾರೆ ಸುಂದರ ತಾಟ, ರನೌಟ್ ಆಗುವ ಸಾಧ್ಯತೆ, ಅದೃಷ್ಟ. ಮಾಸ್ತಿಯ ತಂಡಕ್ಕೆ ಒಲಿತಾ ಇದೆ. ಯಾವುದೇ ಒಂದು ಆಘಾತ ಇಲ್ಲ, ಒಂದು ಓಟದ ಹೆಚ್ಚುವರಿ ಸೇರ್ಪಡೆ ಆಗ್ತಾ ಇದೆ. ಜಾಣ್ಮಾಸ್ಕಾರಿಗೆ ಚೆಂಡು ಒಳ ತಿರುವು ಪಡ್ಕೊಳ್ತಾ ಇದೆ. ವರ್ಣ ಮುಕ್ತಾಯ, ಮೂರು ವರ್ಣ ಮುಕ್ತಾಯದ ತರುವ ತಂಡದ ಒಟ್ಟು ಮೊತ್ತ 9 ಓಟಗಳು. ಸುಂದರದ ಕಟ್ಟುನಿಟ್ಟಿನ ಇಸ್ತಕಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ ಗೋಕುಲ್ ತಂಡದ ಇಸ್ತಕಾರರು. ಜಾಣ್ಮಾಸ್ಕಾರಿಕೆ ಕೊನೆ 6 ಬಾಕಿ ಉಳಿತಾ ಇದೆ ಇನ್ನಿಂಗ್ಸ್ ಮುಕ್ತಾಗೋಳಿಕ್ಕೆ. ಅದಷ್ಟು ಓಟವನ್ನ ಕಲೆ ಹಾಕ್ತಾರೆ ಮಾಸ್ತಿಯ ಆಟಗಾರರು. ಕಾದು ನೋಡ್ಬೇಕಷ್ಟೆ. ನಿತ್ಯ ಮಂಪಿರ ಮಂಪರಿನಲ್ಲಿದ್ರೂ ಸಹ ಎರಡೂ ತಂಡದ ಆಟಗಾರರು ಸಮಬಲದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಉತ್ತರಿ ಆಘಾತ ಆಗ್ತಾ ಇದೆ. ವಿಶ್ವರವರ ಉತ್ತರಿ ನೆಲಕೊಳ್ತಾ ಇದೆ. ಹೊಸ ಆಟಗಾರ ಮಂಜುನಾಥ ಎಂಟ್ರಿ ಆಗ್ತಾ ಇದೆ. ಎಸ್ಕಾರ ಸುರೇಶ್ ಜಾಣ್ಮೆಸ್ಕಾರಿಗೆ ಅಷ್ಟೇ ರಕ್ಷಣಾತ್ಮಕ ಆಟ. ಎರಡು ಓಟದ ಹೆಚ್ಚುವರಿ ಸೇರ್ಪಡೆ ಆಗ್ತಾ ಇದೆ. ಕೊನೆಯ ಓವರ್ನ ಚಾಲ್ತಿಯಲ್ಲಿ ಸುಂದರತೆ ಸತ ಚೆಂಡು ಒಳ ತಿರುವು ಪಡ್ಕೊಳ್ತಾ ಇದೆ. ನೇರವಾಗಿ ಗೂಟ ರಕ್ಷಕನ ಬೊಗಸಲ್ಲಿ ಚೆಂಡು ಸೇರ್ತದೆ. ಡೊಟ್ಟ ಡಿಲ್ವರಿ ಮತ್ತೊಮ್ಮೆ ಬಹುಶಃ ನೇರ ಗುರಿ ಸಾಗಿದ್ರೆ ಅಷ್ಟಾಶರ ವೇಗದಲ್ಲಿ ದಾಂಡಿಗ ಅರುಣ್ ಪೆವಿನ ಹಾದಿ ಹಿಡಿಬೇಕಾಗಿತ್ತು. ಆದ್ರೆ ಅದೃಷ್ಟ ಅರುಣ್ಗೆ ಸಾಥ್ ಕೊಡ್ತಾ ಇದೆ. ಮತ್ತೊಮ್ಮೆ ಚೆಂಡು ಒಳ ತಿರುವು ಪಡ್ಕೊಳ್ತಾ ಇದೆ. ಡೊಟ್ಟ ಡಿಲ್ವರೈ ಸುಂದರದ ಎಸ್ಕಾರ್ಗೆ ತೋರ್ಪಡಿಸ್ತಾ ಇದ್ದಾರೆ. ಮತ್ತೊಮ್ಮೆ ಉದ್ದರಿ ಆಘಾತ. ಓವರ್ ನ ಮುಕ್ತಾಯ, ಪ್ರಥಮ ಇನ್ನಿಂಗ್ಸ್ ನ ಮುಕ್ತಾಯದ ತರುವಾಯ ಮಾಸ್ತಿ ತಂಡದ ಒಟ್ಟು ಮೊತ್ತ ಕೇವಲ 10 ಓಟಗಳು. ಗೋಕುಲ್ ಲವನ್ ತಂಡದ ಆಟಗಾರರು ಪಂದ್ಯ ಜಯಿಸಲಿಕ್ಕೆ 24 ಎಸೆತಗಳ ಮುಂದೆ 11 ಓಟಗಳನ್ನು ಮಾತ್ರ ಗಳಿಸಬೇಕಾಗಿದೆ. ಸರಾಸರಿ ಪ್ರತಿ ಓವರ್ನಲ್ಲಿ 3 ಓಟವನ್ನು ಕಲೆ ಹಾಕ್ತಾರೆ. ನಿಸ್ಸಂಶಯವಾಗಿ ಗೋಕುಲ್ ಲವನ್ ತಂಡ ಮುಂದಿನ ಹಂತಕ್ಕಾಗಿ ಪ್ರವೇಶ ಪಡೀತದೆ. ಅದೇ ರೀತಿ ಮಾಸ್ತಿ ಎಸೆತಗಾರರು ಅತ್ಯುತ್ತಮವಾದಂತಹ ಒಂದು ಎಸ್ಕಾರ್ಗೆ ತೋರ್ಪಡಿಸಿದ್ರೆ ಆ ತಂಡ ಮುಂದಿನ ಹಂತಕ್ಕಾಗಿ ತೇರ್ಗಡೆ ಹೊಂದ್ತದೆ. ರಾಕ್ ಸ್ಟಾರ್ಸ್ ಕಪ್ 2020 ರಾಜ್ಯ ಮಟ್ಟದ ಹಗಲು ರಾತ್ರಿಯ ಹೊರಲು ಬೆಳಕಿನ
ಶಾರ್ಟ್ ಪಿಚ್ ಕ್ರಿಕೆಟ್ ಪಂದ್ಯಾಕೂಟ ಈ ಒಂದು ಕಾಡುಗೋಡಿ ಮೈದಾನದಲ್ಲಿ ಯಶಸ್ವಿಯಾಗಿ ಪ್ರಥಮ ದಿನ ಸಾಗ್ತಾ ಇದೆ ಈ ನೇರ ಪ್ರಸಾರವನ್ನ ವೈ ಸ್ಪೋರ್ಟ್ ಸಂಸ್ಥೆ ಸುಸಜ್ಜಿತವಾಗಿ ಸುಸಲಿತವಾಗಿ ಬಿತ್ತರಿಸ್ತಾ ಇದೆ ದಯವಿಟ್ಟು ಗೋಕುಲ್ ಲವಂತಣದ ದಾಂಡಿಗರು ಶೀಘ್ರಗತಿಯಲ್ಲಿ ಅಂಕಣದ ಒಳಪ್ರವೇಶ ಕಾಣಬೇಕಾಗಿ ಕೋರ್ತಾ ಇದೆ ಮನೆಯಲ್ಲ ಕುಳಿತು ನೇರ ಪ್ರಸಾರವನ್ನು ವೀಕ್ಷಿಸಬಹುದಾಗಿದೆ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನದೇ ಆದಂತಹ ಛಾಪನ್ನ ಮೂಡಿಸತಕ್ಕಂತಹ ಒಂದು ವೈಸ್ಪೋರ್ಟ್ ಸಂಸ್ಥೆ ಯಶಸ್ವಿಯಾಗಿ ಕಾಡುಗೋಡಿಯ ಮೈದಾನದಲ್ಲಿ ನೇರ ಪ್ರಸಾರವನ್ನು ಬಿತ್ತರಿಸ್ತಾ ಇದೆ ಪ್ರಥಮ ಓವರ್ ಅಂಬರೀಶ್ ಎಸ್ಗಾರಿಗೆ ಜವಾಬ್ದಾರಿಯನ್ನು ಹೊತ್ತು ಸುಂದರತ ಎಸ್ಗಾರಿಗೆ ಎರಡು ಎಸೆತಗಳು ಡಾಟ್ ಡೆಲಿವರಿ ಆಗ್ತಾ ಇದೆ ಮತ್ತೊಮ್ಮೆ ಅನವಶ್ಯಕವಾದಂತಹ ಎಸೆತ ಅತಿರಿಕ್ತ ಓಟದ ಸೇರ್ಪಡೆ ಸುಂದರತ ಎಸೆತ ತಟ್ಟಿ ಮುಟ್ಟಿ ಒಂದು ಓಟವನ್ನು ಪೂರೈಸಿಕೊಳ್ತಾ ಇದ್ದಾರೆ ಮಹೇಶ್ ರವರ ಖಾತೆ ತೆರವಾಗ್ತಾ ಇದೆ ತನ್ಮೂಲಕವಾಗಿ ತಂಡದ ಒಟ್ಟು ಮೊಚ್ಚ ಎರಡು ಓಟಗಳು ಮತ್ತೊಮ್ಮೆ ಅನವಶ್ಯಕವಾದಂತಹ ಎಸೆತ ಅತಿರಿಕ್ತ ಓಟದ ಸೇರ್ಪಡೆ ಆಗ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ ಕ್ಷಮಿಸಿ ಔಟ್ ಆಗ್ತಾ ಇದ್ದಾರೆ ಗೂಟ ರಕ್ಷಕನ ಬೊಗಸಲ್ಲಿ ಚೆಂಡು ಸೇರ್ತಾ ಇದೆ ಬಹುಶಃ ಬ್ಯಾಟಿನ ದಾಂಡಿನ ಹೊರಂಚನ ಸವರಿ ಗೂಟ ರಕ್ಷಕನ ಬೊಗಸಲ್ಲಿ ಸುರಕ್ಷಿತವಾಗಿ ಚೆಂಡು ಸೇರ್ತು ಈ ಮೂಲಕವಾಗಿ ಉದ್ದರಿ ಆಘಾತ ಆಗ್ತಾ ಇದೆ ಮತ್ತೊಮ್ಮೆ ಜಾಣ್ಮೆ ಅಸ್ಕಾರಿಕೆ ಗೂಟ ರಕ್ಷಕನ ಚೆಂಡು ವಂಚಿಸಿ ಎರಡು ಓಟವನ್ನು ದಾಖಲಿಸಿಕೊಳ್ತಾ ಇದ್ದಾರೆ ಸುಂದರತ ಹೊಡೆತ ಅತ್ಯುತ್ತಮವಾದಂತಹ ಕ್ಷೇತ್ರ ರಕ್ಷಣೆ ತನ್ಮೂಲಕ ಓವರ್ನ ಮುಕ್ತಾಯ ಪ್ರಥಮ ಓವರ್ನ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ ನಾಲ್ಕು ಓಟಗಳು ಮತ್ತೊಮ್ಮೆ ಸುಂದರತೆ ಎಸ್ಕಾರಿಗೆ ಯಾವುದೇ ಒಂದು ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಇಲ್ಲಿ ಹೊಸ ಎಸೆತಗಾರ ಅರುಣ್ ಶಾರ್ಟ್ ಆಗಿ ಬಿದ್ದಂತಹ ಚೆಂಡು ನೇರವಾಗಿ ಕ್ಷೇತ್ರ ರಕ್ಷಕನ ಕೈಲಿ ಚೆಂಡು ಸೇರ್ತಾ ಇದೆ ಡಾಟ್ ಡೆಲಿವರಿ ಮತ್ತೊಮ್ಮೆ ಅರುಣ್ ಸುಂದರತ ಆಟ ಅಷ್ಟೇ ರಕ್ಷಣಾತ್ಮಕವಾದಂತಹ ಕ್ಷೇತ್ರ ರಕ್ಷಣೆ ಮತ್ತೊಮ್ಮೆ ತಟ್ಟಿ ಮುಟ್ಟಿ ಒಂದು ಓಟವನ್ನ ಕಸಿಯಲು ಹೋದ್ರು ನೇರ ಗುರಿ ಸಾಗಿದ್ರು ಬಹುಶಃ ಅಷ್ಟೇ ಶರವೇಗದಲ್ಲಿ ಯತೀಶ್ ರವರು ಪೆವಿಲನ್ನ ಹಾದಿ ಹಿಡಿಬೇಕಾಗಿತ್ತು ಅದೇ ಅದೃಷ್ಟ ಯತೀಶ್ಗೆ ಸಾಥ್ ನೀಡ್ತಾ ಇದೆ ಇದು ಎರಡನೇ ಓವರ್ನ ಚಾಲ್ತಿಯಲ್ಲಿ ತಂಡದ ಒಟ್ಟು ಮೊತ್ತ ಐದು ಓಟಗಳು ಮತ್ತೊಮ್ಮೆ ಜಾಣ್ಮೆ ಆಟ ಯಾವುದೇ ಒಂದು ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಇಲ್ಲಿ ಚುಕ್ಕಿ ಎಸೆತವಾಗಿ ಮಾರ್ಪಡ್ತಾ ಇದೆ ಮತ್ತೊಮ್ಮೆ ಅರುಣ್ ಅತ್ಯುತ್ತಮ ಆದ ಅಂತ ಹೊಡೆತ ಅಷ್ಟೇ ಸುಂದರದ ಕ್ಷೇತ್ರ ರಕ್ಷಣೆ ತನ್ನ ಮೂಲಕ ಓವರ್ನ ಮುಕ್ತಾಯ ಎರಡು ಓವರ್ನ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ ಐದು ಓಟಗಳು ಹನ್ನೆರಡು ಎಸೆತಗಳ ಮುಂದೆ ಗೆಲ್ಲಿಕ್ಕೆ ಗೋಕುಲ್ ಲವನ್ ತಂಡಕ್ಕೆ ಕೇವಲ ಆರು ಓಟಗಳು ಬರಬೇಕಾಗಿದೆ ಹನ್ನೆರಡಕ್ಕೆ ಆರು ಹೊಸ ಎಸೆತಗಾರ ಮಂಜುನಾಥ್ನ ಎಂಟ್ರಿ ಆಗ್ತಾ ಇದೆ ಮತ್ತೊಮ್ಮೆ ಅಗಲವಾದ ಚೆಂಡು ಅನವಶ್ಯಕವಾದಂತಹ ಎಸೆತ ಮತ್ತೊಮ್ಮೆ
ಗೂಟ ರಕ್ಷಕನನ್ನ ಚೆಂಡು ವಂಚಿಸಿ ಎರಡು ಓಟವನ್ನ ಹೆಚ್ಚುವರಿಯಾಗಿ ಪಡ್ಕೊಳ್ತಾ ಇದ್ದಾರೆ. ಕೇವಲ ಮತ್ತೊಮ್ಮೆ ಎರಡು ಓಟದ ಹೆಚ್ಚುವರಿ ಸೇರ್ಪಡೆ ಆಗ್ತಾ ಇದೆ. ಕೇವಲ ಒಂದು ಓಟಗಳು ಮಾತ್ರ ಬರಬೇಕಾಗಿದೆ. ಈಗಾಗಲೇ ವಿಜಯದ ಹೊಸ್ತಿಲಲ್ಲಿ ಗೋಕುಲ್ ನವನ್ ತಂಡ ಜಾನ್ ಮಯಾಸ್ಕಾರಿಕೆ ಚುಕ್ಕಿ ಎಸೆತ ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ಕೊಳ್ತಾ ಇದೆ. ಅಗಲವಾದ ಚೆಂಡು ತನ್ಮೂಲಕ ಗೋಕುಲ್ ನವನ್ ತಂಡ ವಿಜಯ ಆಗ್ತಾ ಇದೆ. ಮಾಸ್ತಿ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ ಈ ಒಂದು ಕ್ರಿಕೆಟ್ ಪಂದ್ಯಾಕೂಟದಲ್ಲಿ ಭಾಗವಹಿಸಿದ್ದಕ್ಕೆ. ರಾಕ್ ಸ್ಟಾರ್ಸ್ ನ ಸಂಘಟಕರ ಪರವಾಗಿ ಹೃದಯ ಸ್ಪರ್ಶಿ ಅಭಿನಂದನೆಯನ್ನ ಮಾಸ್ತಿ ತಂಡಕ್ಕೆ ಸಲ್ಲಿಸ್ತಾ ಇದ್ದಾವೆ. ಮುಂದಿನ ಪಂದ್ಯ ಚನ್ನಸಂದ್ರ ಹಾಗೂ ಹೊಸಕೋಟೆ ಎರಡೂ ತಂಡದ ನಾಯಕರುಗಳು ಶೀಘ್ರಗತಿಯಲ್ಲಿ ಟಾಸ್ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಸೂಚನೆ ನೀಡುತ್ತಾ ಇದ್ದಾವೆ. ಈಗಾಗಲೇ ಟಾಸ್ ನ ಪ್ರಕ್ರಿಯೆ ಮುಗಿದಿದೆ. ಮುಂದಿನ ಪಂದ್ಯಾವಳಿ ಚಂದ